ಇದೇನಿದು, ಇಬ್ರು ಹೆಚ್ಚು ಕಮ್ಮಿ ಅವಳಿ ಮಕ್ಕಳ ತರ ಅವರಲ್ಲ, ಇವರಿಬ್ರಲ್ಲಿ ಯಾರು ನನ್ನ ಫಾದರ್? ಆಯ್ತಪ್ಪ ಕಟ್ಟನ, ಯಾರ್ ಬೇಡ ಅಂತಾರೆ, ನಿನ್ ಮಾತು ಯಾವತ್ತಾದ್ರೂ ನಾನು ಬೇಡ ಅಂತಂದಿದ್ದೀನ. ನನಗೂ ಈ ಊರಲ್ಲಿ ಮರ್ಯಾದೆ ಕೊಡಕ್ ಒಬ್ರು ಅವ್ರೆ ಅಂದಂಗ ಆಯ್ತು ಬಿಡು. ಇದೇ ಮೊದಲನೇ ಸತಿ. ಕರೆಕ್ಟ್, ಆ ಕೋಟ್ ಹಾಕಿರೋ ವ್ಯಕ್ತಿ ಹೆಚ್ಚು ಕಮ್ಮಿ ನನ್ನಂಗೆ ಇರೋದ್ರಿಂದ ಅವನೇ ಇರ್ಬೇಕು ನನ್ನ ಫಾದರ್. ಹಲೋ ಸ್ಟೆಪ್ನಿ ಫಾದರ್. ಸ್ಟೆಪ್ನಿ ಫಾದರ್, ನೀನೇ ಯಾರ ಮಗ? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ, ನೀವೇ ತಾನೆ ದಿವಾಜಿ? ನನ್ನ ಹೆಸರು ರಾಮೇಗೌಡ ಅಂತ. ಈ ಊರಿಗೆ ಚೇರ್ಮನ್ನು, ನಾ ಕುರ್ಚಿ ಮೇಲೆ ಕುಂತಿಲ್ಲ ಅಂತ ನೋಡ್ತಿದ್ಯಾ, ನಾ ಎಲ್ಲೇ ಕೂತ್ರು ಚೇರ್ಮನ್ನೇ. ಯಾಕ್ಲಾ ಹೈವಾನ್, ನಾನೇ ದಿವಾನ್, ಆ ತರ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಇಷ್ಟು ವರ್ಷಕ್ಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ಫಾದರ್ ನೋಡೋ ಅದೃಷ್ಟ ನನಗೆ ಬಂತು. ನಾನೇನೇ ಮಾಡೋದು ಎಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅಯ್ಯೋಯ್ಯೋ, ಹೋದರ್ಷ ಹಾಸನ್ ಜಾತ್ರೆಲಿ ತಗೊಂಡವ್ ಕಣಪ್ಪ, ಹಳೆ ಕೆರ ಇವು. ಹಳೇದು ಹೊಸದು, ಕೊಳತಿದ್ದು ಮಾಸಿದ್ದು, ಅದು ಯಾವ ವ್ಯತ್ಯಾಸನೂ ನನಗೆ ಗೊತ್ತಿಲ್ಲ. ನಾನೀಗ ಬಂದಿದ್ದೀನಿ, ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅವ್ರಿಗೆ ಕೆರದ ಹೊಡಿಯೋ ಅಭ್ಯಾಸ ಇಲ್ಲ ಕಣಪ್ಪ. ಏನಿದ್ರು ಬರೀ ಹೊಡೆಸ್ಕೊಂಡೇ ಅಭ್ಯಾಸ. ಹೊಡಿಯೋಕೆ ಹೊಡೆಸ್ಕೊಳಕ್ಕೆ ನಾನ್ ಬಂದಿಲ್ಲ. ನಾನು ಏನೇ ಮಾಡೋದಿಲ್ಲ ವೆರೈಟಿಯಾಗೆ ಮಾಡೋದು. ದಯವಿಟ್ಟು ಬಿಚಿ. ಅಯ್ಯೋ, ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಎದ್ದೆ ಹುಟ್ಟಿದ್ರೆ ಇಂತ ಮಗ ಹುಟ್ಟಬೇಕಣ್ಣ. ಏನ್ ನಯ ವಿನಯ ದಯ ದಾಕ್ಷಣ್ಯ, ಇವನ್ ಯಾವಾಗ ಹುಟ್ಟಿಸ್ದೆ? ಅದೇ ನನಗೂ ಗೊತ್ತಿಲ್ಲ, ಸುಮ್ಕಿರ ವಿಚಾರಿಸ್ತೀನಿ. ಅಂದಂಗೆ ನೀನ್ ಯಾರ ಮಗ? ಹೇಳ್ತೀನಿ ನಿಮಗೆ. ಹಣ ಬಲ ಇದೆ, ನನಗೆ ಬುದ್ಧಿ ಬಲ ಇದೆ, ನಿಮಗೆ ಜನ ಬಲ ಇದೆ, ನನ್ನ ಶಕ್ತಿ ಬಲ ಇದೆ. ಈ ನಾಲ್ಕು ಬಲಗಳು ಒಟ್ಟಾಗಿ ಸೇರಿದ್ರೆ ಮನುಷ್ಯ ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಇನ್ಮೇಲೆ ನಿಮಗೆ ಈ ಕಾಲುಗಳ ಅವಶ್ಯಕತೆ ಇಲ್ಲ. ಕತ್ತರಿಸಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಾಲುಗಳು ಓಡಾಡೋ ಜಾಗದಲ್ಲಿ ನನ್ನ ಕಾಲುಗಳು ಓಡಾಡುತ್ತವೆ. ಆಮೇಲೆ ನಿಮಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ. ಕಿತ್ತಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಣ್ಣುಗಳು ನೋಡೋ ಒಳ್ಳೇದನ್ನ ಕೆಟ್ಟದನ್ನ ನನ್ನ ಕಣ್ಣುಗಳು ನೋಡುತ್ತವೆ. ಆಮೇಲೆ ನಿಮ್ಮ ಕೈ ಬೇಡ, ಹಾಗೆ ಇರ್ಲಿ, ಯಾಕೆ ಅಂದ್ರೆ ಸೈನ್ ಮಾಡ್ಬೇಕಲ್ಲ ಅದಕ್ಕೆ. ಅಪ್ಪ, ಏನು ಮುಳಿಸ್ತೀವೋ ಏನ್ ಕಿತ್ತಾಕ್ತೀವೋ ನನ್ಗೊಂದು ಗೊತ್ತಿಲ್ಲ. ಆದ್ರೆ ತಪ್ಪದೆ ಈ ಕಿವಿ ಮಾತ್ರ ಕಿತ್ತಾಕ್ಬಿಡಪ್ಪ. ಯಾಕೆ? ನನ್ನ ಹೆಂಡತಿ ನನ್ ಬೈಯದ್ನ ಇವು ಕೇಳಿಸ್ಕಂತಂಗಿರ್ಲಿ ಅಂತ. ಹಂಗೆ ಅಪ್ಪ, ಇವನ್ ಮೇನ್ ಸುಚ್ಚಿ ಇವನ್ ಹೆಂಡತಿ ಹತ್ರ ಇದೆ ಅಂತ ಈಗ ಗೊತ್ತಾಯ್ತು. ನೀ ಹೇಳಿದ್ನ ನಾನೇನು ಕೇಳಿಸ್ಕೇಳೇ ಇಲ್ಲ. ಅಯ್ಯ, ನನ್ ಹಿಸ್ಟ್ರಿನ ಇಂಚಿಂಚು ತಿಳ್ಕೊಂಡಿದ್ಯಲ್ಲ, ಅಷ್ಟಕ್ಕೂ ನೀನ್ ಯಾರಯ್ಯ? ಅಬ್ಬಾ, ಇದೆಂತ ವಿಧಿ ವಿಚಿತ್ರ, ಈ ಸ್ವಂತ ಮಗನ ಯಾರು ಅಂತ ಕೇಳ್ತಾ ಇದ್ಯಾ? ಸ್ವಂತ ಮಗನ? ಎಸ್ ಮೈ ಡಿಯರ್ ಫಾದರ್, ಯು ಸೀ ದಿಸ್ ಈಸ್ ಯುವರ್ ವೈಫ್ ಫೋಟೋ. ನೋಡು ಚಿನ್ನ, ನನ್ನ ಹೆಂಡತಿ ಬಜಾರಿ, ಅವಳ ಬಾಯಿ ಮುಚ್ಚಕ್ ಆಗೋದಿಲ್ಲ. ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ನೀನು ನನ್ನಿಂದ ದೂರ ಆಗೋದು ಒಳ್ಳೇದು. ನನ್ನ ಮಗುಗೂ ನಿನಗೂ ಯಾವ ತರದ್ದು ತೊಂದರೆ ಆಗ್ಲಿಲ್ದ ಹಾಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ, ಅದನ್ನ ತಗೊಂಡು ಸುಖವಾಗಿರ್ತಾನೆ. ಫ್ಲಾಶ್ ಬ್ಯಾಕ್, ಗೊತ್ತಾಯ್ತಾ ನಿನ್ನ ಸ್ಟೆಪ್ನಿ ಯಾರು ಅಂತ? ಮೈ ಡಿಯರ್ ಸ್ಟೆಪ್ನಿ ಫಾದರ್, ಶ್ರೀರಾಮಚಂದ್ರ ವೈದೇಹಿ ವೈದೇಹಿ ಅಂತ ತನ್ನ ಹೆಂಡತಿನ ಕಾಡು ಮೇಡು ಅಲ್ಕೊಂಡು ಹುಡುಕ್ತಾಗೆ ನಾನು ನನ್ನ ಸ್ಟೆಪ್ನಿ ಫಾದರ್ಗೋಸ್ಕರ 5-star ಹೋಟ್ಲಿಂದ ಹಿಡಿದು ಚಿತ್ರಾನ್ನ ಹೋಟ್ಲವರೆಗೂ ಹುಡುಕ್ತೆ, ನೀ ಇಲ್ಲಿ ಸಿಕ್ಕದೆ. ಅಂದ್ರೆ ನೀನು ನನ್ನ ಸ್ವಂತ ಮಗನ? ಡೌಟ್ ಆಗಿದ್ರೆ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಸೋಣ. ಬೇಡ ಬೇಡ ದಿವಾನಪ್ಪ, ಇದೇ ನಿನ್ ಕತೆ ತಿರ್ಗಾ ಮುರ್ಗಾ ತಿರಿಕಂಬಿಡ್ತಲ್ಲ. ಇನ್ನೂ ಆಗಿಲ್ಲ ಗೌಡ್ರಿ, ನಾನು ಬಂದಿರದೆ ತಿರ್ಗಾ ಮುರ್ಗಾ ಮಾಡಕ್ಕೆ. ಅಂದ್ರೆ ಅಪ್ಪನ ಆಸ್ತಿ ಮಕ್ಳಿಗೆ ಸೇರ್ಬೇಕು ತಾನೆ. ನೀನ್ ಎಷ್ಟು ಬೇಗ ನಿನ್ ಆಸ್ತಿ ನನ್ನ ಹೆಸರು ಬರ್ಕೊಡ್ತೀಯಾ ಅಷ್ಟು ಬೇಗ ಈ ಊರು ಬಿಟ್ಟು ಹೋಗ್ತೀನಿ. ಓಕೆ, ನಿನ್ ಮನೆ ಕುಟ್ಟೋಗ, ನಿನಗ್ ಸರ್ಕಲ್ ನಾಗ ಸಾವಬರ. ನಿನ್ನಂತ ಎಷ್ಟ್ ಜನಕ್ಕೆ ಮಗಕ್ ಬಣ್ಣ ಬಳದ್ಬಿಟ್ಟು ತಕದಿಮಿ ತೈ ತೈ ತಕದಿಮಿ ತೈ ತೈ ಅಂತ ಕುಣಿಸಿದೀನಿ ಗೊತ್ತಾ? ನಂತಾವನೆ ಆಗ್ಲಿ ಆ ತಕ್ಕ ಬರ್ತೀಯಾ? ಮೈ ಡಿಯರ್ ಫಾದರ್, ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡು ಆತ್ರ ಪಡ್ತಾ ಇದ್ಯಾ, ಆದ್ರೆ ನಂದು ಕಂಪ್ಯೂಟರ್ ಬ್ರೈನು ಆತ್ರ ಪಡಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದೇ ನನ್ನ ತತ್ವ. ನೀನ್ ಠಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾನೇನ್ ಕೇರ್ ಮಾಡಕ್ಕಿಲ್ಲ ಕಣ್ಲ. ನಾನೇನಾರ ಇಂಗ್ಲಿಷ್ ಶುರು ಮಾಡ್ಬಿಟ್ರೆ ಬ್ರಿಟಿಷ್ನವ್ರು ಇಂಡಿಯಾ ಬಿಟ್ಟು ಓಡೋದಂಗೆ ನೀನ್ ಓಡೋಗ್ತಾ ಇರ್ಬೇಕು ನನ್ನ ಮಗನೇ. ಅಷ್ಟಾದ್ರೂ ಒಪ್ಕೊಂಡಿಯಲ್ಲ. ಥ್ಯಾಂಕ್ ಯು ಮೈ ಡಿಯರ್ ಫಾದರ್, ಜೀವನದಲ್ಲಿ ನಾನೇನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ನನ್ನ ತಲೆಯಲ್ಲಿರೋ ಒಂದೊಂದು ಮನೆಯಾಳ ಐಡಿಯಾಗಳನ್ನ ಬಿಡ್ತೀನಿ, ನೀ ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ ಮಾಡ್ತೀನಿ, ಸದ್ಯಕ್ಕಿಲ್ಲಿಂದ ಹೋಗ್ತೀನಿ ಬರ್ತೀನಿ.